ಕಬ್ಜಾ ಮೂವಿ ಟ್ರೇಲರ್ ತುಂಬಾ ಚೆನ್ನಾಗಿದೆ. ನಿನ್ನೆ ಟ್ರೈಲರ್ ನೋಡಿದೆ. ಬಂದ್ಬಿಟ್ಟು ತುಂಬಾ ದಿನ ಆದ್ಮೇಲೆ ಉಪೇಂದ್ರ ಅವರು ಒಂದು ಒಳ್ಳೆ ಫಿಲಿಂ ಮಾಡ್ತಾವ್ರೆ. ಆಲ್ ದಿ ಬೆಸ್ಟ್ ಕಬ್ಜಾ. ಕಬ್ಜಾ ನಾನು ನೋಡಿದೆ, ಆ ಪಿಕ್ಚರ್ ಚೆನ್ನಾಗಿದೆ. ಆಗ್ಲೇ ಆಗತ್ತೆ. ಹಾ, ಚೆನ್ನಾಗಿ ಅನ್ನಿಸ್ತದೆ. ನಾನು ನೋಡಿದೆ, ಕಿಚ್ಚ ಸುದೀಪ್ ಅವರು ಇದ್ದಾರೆ. ಕಿಚ್ಚ ಸುದೀಪ್ ಅಂದ್ರೆ ಬಹಳ ಇಷ್ಟ. ಟ್ರೈಲರ್ ಸೂಪರ್ ಆಗಿತ್ತು, ಚೆನ್ನಾಗಿ ಕಾಣ್ತು. ನಿನ್ನೆ ತಾನೇ ರಿಲೀಸ್ ಆಗಿರೋ ಕಬ್ಜಾ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಅದನ್ನ ಟ್ರೈಲರ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ. ಉಪ್ಪಿ ಕಿಚ್ಚ ಶಿವರಾಜ್ ಕುಮಾರ್ ಆಲ್ ದ ಬೆಸ್ಟ್ ಕಬ್ಜಾ. ಸೊ ನಮ್ಗನ್ಸಿದ್ರಂಗೆ ಕೆಜಿಎಫ್ ಗಿಂತ ಮುಂದೆ ಇನ್ನೂ ಒಂದ್ ಕೈ ಮೇಲ್ ಹೋಗುತ್ತೇನೋ ಅಂತ ಅನ್ಸುತ್ತೆ ನಮಗೆ. ಕಬ್ಜಾ ನಿನ್ನೆ ತಾನೇ ಟ್ರೈಲರ್ ನೋಡಿದೀನಿ, ತುಂಬಾ ಖುಷಿ ಆಯ್ತು. ಐ ತಿಂಕ್ ಇದು ಎಲ್ಲಾ ಮೂವಿನ ಹಿಟ್ ಮಾಡಿ ಮೂವ್ ಆಗುತ್ತೆ ಅಂತ ಅನ್ಕೋತೀನಿ. ಒಂಥರ ಮೇಕಿಂಗ್ ನೋಡೆ, ಇದು ಸಿನಿಮಾ ನೋಡ್ಲೇಬೇಕು ಅಂತ ಫೀಲ್ ಆಗುತ್ತೆ. ಸರ್, ಇದು ಬಂದು 1985 ಒಂದು ಹಿಸ್ಟ್ರಿ ಸ್ಟೋರಿ. ಇದು ಒಂದು ಹಳೆ ಒಂದು ಇದು ಮಾಡಿದಾರಲ್ಲ ಮೇಕಿಂಗ್, ಅದು ತುಂಬಾ ಚೆನ್ನಾಗಿದೆ. ಸೊ ಸ್ವಲ್ಪ KGF ತರ ಲುಕ್ ಇದೆ. ಸೊ ಮೇಕಿಂಗ್ ಆಗ್ಲಿ ಅಥವಾ ವಿಷನ್ಸ್ ಆಗ್ಲಿ KGF ತರ ಇದೆ. ಸುದೀಪ್ ಸರ್ ಮತ್ತೆ ಉಪೇಂದ್ರ ಸರ್ ಇಬ್ರು ಸೇರಿ ಮಾಡಿರೋಂತ ಫಿಲ್ಮ್ ಟ್ರೈಲರ್ ನೋಡಿದ್ವಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಸ್ಟೈಲ್ ಅಲ್ಲಿ ಬಂದಿದ್ದಾರೆ, ಚೆನ್ನಾಗಿದೆ. ತುಂಬಾ ಚೇಂಜ್ ಆಗಿದೆ ಸುದೀಪ್ ಸರ್ ಮತ್ತೆ ಉಪೇಂದ್ರ ಸರ್ ಇಬ್ರು ಜೊತೆಗೆ ಸೇರಿ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿರುತ್ತೆ ಅನ್ಕೋತೀವಿ. ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಬಟ್ ಎಲ್ರು ಹೇಳ್ತಾ ಇದಾರೆ ಅದು KGF ಡಬ್ಬಿಂಗ್ ಮಾಡಿದ್ದಾರೆ, KGF ಡಬ್ಬಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಬಟ್ 100% ಅಂಡ್ 200% ಹೇಳ್ತೀನಿ, 200% ಹೇಳ್ತೀನಿ, ಇದು ಒಂದು ಡಿಫ್ರೆಂಟ್ ಟಾಪಿಕ್. KGF ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಸ್ವಲ್ಪ ಸಂಬಂಧನೂ ಇಲ್ಲ. ಅದಂತೂ ನಾನು ಪಕ್ಕ ಹೇಳ್ತೀನಿ. ನೀವು ಪಕ್ಕ ಈ ಟ್ರೈಲರ್ ನೋಡಿ. ಇವತ್ತು ಬಿಟ್ಟಿರೋ, ಇವತ್ತು ನಿನ್ನೆ ನೈಟ್ 2 ಗಂಟೆಗೆ ಕನ್ನಡ ಟ್ರೈಲರ್ ಬಿಟ್ಟಿದ್ದಾರೆ. ಹಾ, ಎಲ್ಲರೂ ನೋಡಿ, ದಯಮಾಡಿ ನೋಡಿ. ಕಬ್ಜಾ ಕಬ್ಜಾ ಈಸ್ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, KGF ಬ್ರೇಕ್ ಮಾಡುತ್ತೆ ಅಂತ ನಮ್ಮ ಒಂದು ಭಾವನೆಯಲ್ಲಿ ಇದೆ. ಪಕ್ಕ ಭಾವನೆಯಲ್ಲಿ ಪಾಸ್ ಮಾಡುತ್ತೆ. ಇದಾರೆ ಶಿವಣ್ಣ ಸರ್ ಇದ್ದಾರೆ, ಉಪೇಂದ್ರ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ. ಸುದೀಪ್ ಸರ್ ಅಂತ ಲುಕ್ ಇವಾಗ ಪಕ್ಕ ಕೊಟ್ಟಿದ್ದಾರೆ, ಸಖತ್ತಾಗಿ ಕೊಟ್ಟಿದ್ದಾರೆ. ಒಂದು ಪೊಲೀಸ್ ಲುಕ್ ಒಂದು ಕೊಟ್ಟಿದ್ದಾರೆ ಅಂತೂ ಸಖತ್ತಾಗಿದೆ ಅದು ನೋಡಿ. ಈಗ ಇವ್ರೊಂದು ಮಾತಾಡ್ತಾರೆ ನೋಡಿ. ಹಂಗೆ ಏನ್ KGF ತರ ಇದ್ರೆ ಏನು ಇವಾಗ ಅಂಗ್ಲೇಗ್ ಹಾಕೊಂಡ್ರೆ ಕಾಂತಾರನು ಪುಷ್ಪ ತರ ಇದೆ ಅಂತ ಹೇಳ್ತಾ ಇದ್ರಪ್ಪ. ಹೆಂಗ್ ಲೆಕ್ಕ ಹಾಕೊಂಡ್ರು ಅದು ಯಾವ್ದೇ ಮೂವಿಲಿ ಆದ್ರೂ ಡಿಫ್ರೆಂಟ್ ಲುಕ್ ಇದ್ದೇ ಇರುತ್ತೆ. ಸೊ ಇದೇ ಒಂದ್ ಬೇರೆ ತರ ಲುಕ್, ಚೆನ್ನಾಗಿರುತ್ತೆ, ನೋಡ್ಬೇಕು ನೋಡಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಮೇನ್ ಆಗಿ ಬೆಳ್ದಿದೆ, ಬಳಸಿ ಅಷ್ಟೇ ಮೇನ್ ಆಗಿ ಕನ್ನಡ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಕಬ್ಜಾ ಮೂರಿಗೂ. ಹೌದು, ಫಸ್ಟ್ ಪ್ರಶ್ನೆ, ಕನ್ನಡದಲ್ಲಿ ಯಾಕೆ ಬಿಟ್ಟಿಲ್ಲ ಟೀಸರ್? 2 ಗಂಟೆಗೆ ನೈಟ್ 2 ಗಂಟೆಗೆ ಫಸ್ಟ್ ಕನ್ನಡದಲ್ಲಿ ಬಿಡ್ಬೇಕಿತ್ತಲ್ಲ, ಕನ್ನಡ ಸಿನಿಮಾ ಅಂದ್ಮೇಲೆ ಕನ್ನಡದಲ್ಲಿ ಬಿಡ್ಬೇಕಿತ್ತು, ಫಸ್ಟ್ ಹಿಂದಿಯಲ್ಲಿ ಬಿಟ್ಟಿದ್ದಾರೆ. ಆರ್ಚಂದ್ರ ವರ್ಗ, ಆರ್ಚಂದ್ರ ಅವರೇ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕೊಡಿ, ಮಾತಾಡೋಣ ನಿಮ್ಮ ಹತ್ರ. ಕಬ್ಜಾ ಟ್ರೈಲರ್ ಚೆನ್ನಾಗಿದೆ ಸರ್, ಚೆನ್ನಾಗೆಲ್ಲ ವಿಜುವಲ್ಸು, ಸಿನಿಮಾಟೋಗ್ರಫಿ, BGM, ಸೌಂಡು ಎಲ್ಲ ಚೆನ್ನಾಗಿ ತೆಗ್ದಿದ್ದಾರೆ. ಅದೇ KGF ಕಾಂತಾರ ಲೆವೆಲ್ಗೆ ಬರುತ್ತೆ ಅಂತ ನಂಬ್ಕೊಂಡಿದ್ದೀವಿ, ಬರಬೇಕು. ಶಿವಣ್ಣ ಇರೋದನ್ನೇ ತೋರಿಸ್ಲಿಲ್ಲ ಅವ್ರು ಇನ್ನು ಟ್ರೈಲರಲ್ಲಿ. ಮೋಸ್ಟ್ಲಿ ಸೆಕೆಂಡ್ ಪಾರ್ಟ್ಗೆ ಏನಾದರೂ ಸಸ್ಪೆನ್ಸ್ ಅಲ್ಲಿ ಇಟ್ಟಿದಾರೋ ಏನೋ ಅನ್ಕೊಂಡಿದ್ದೀನಿ. ಕಿಚ್ಚ ಸುದೀಪ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಲುಕ್ ಚೆನ್ನಾಗಿದೆ, ಅದೇ ಹೇಳಿದ್ನಲ್ಲ, ವಿಜುವಲ್ಸು, ಫೋಟೋಗ್ರಫಿ ಎಲ್ಲ ಚೆನ್ನಾಗಿದೆ. ಕಂಪೇರ್ ಮಾಡಬಾರ್ದು ಆ ಥರ, ಅದೇ ಬೇರೆ ಮೂವಿ, ಇದೇ ಬೇರೆ ಮೂವಿ. ವಿಜುವಲ್ಸು ಅದು ಟಿಂಟ್ ಎಲ್ಲ ಆ ಥರ ಕೊಟ್ಟಿದ್ದಾರೆ ಅಷ್ಟೇ, ಅದು ಬ್ಯಾಕ್ ಗ್ರೌಂಡ್ ಸ್ಕೋರು, ಆ ಕಲರ್ ಟಿಂಟು, ಅದು ಆ ಥರ ಬಂದ್ರೇ ಈ ಥರ ಮೂವೀಸ್ ಎಲ್ಲ ಚೆನ್ನಾಗಿರೋದು. ಅಷ್ಟೇ, ಡೈರೆಕ್ಷನ್ ಅವ್ರದ್ದು ಫಸ್ಟ್ ಮೂವಿ, ನಾನಿನ್ನು ಅವ್ರದ್ದು ಯಾವುದು ಬೇರೆ ಮೂವೀಸ್ ನೋಡಲಿಲ್ಲ. ಕಬ್ಜಾ ಮೂವಿ ನೋಡಿದ್ಮೇಲೆ ಅವ್ರ ಡೈರೆಕ್ಷನ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಸರ್, ಅದೇನು ಕೊಟ್ಟಿಲ್ಲ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಆಲ್ ದ ಬೆಸ್ಟ್ ಕಬ್ಜಾ ಟೀಮ್ಗೆ, ಆಲ್ ದ ಬೆಸ್ಟ್.